ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಇಂದಿನ ಫಲವನ್ನು ನೋಡೋದಾದರೆ, ಒಂದಿಷ್ಟು ಜನ ಭೂಮಿಗೆ ಸಂಬಂಧಿಸಿರತಕ್ಕಂಥ ವ್ಯವಹಾರಗಳು, ಒಂದಿಷ್ಟು ಹಣಕಾಸಿನ ವಹಿವಾಟುಗಳು ನಡೆಯುವಂಥದ್ದು, ಆಮೇಲೆ ಮಾರಾಟ ಮಾಡಲಿಕ್ಕೂ ಕೂಡ ಒಂದಿಷ್ಟು ಜನ ಬಯಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕೆಲವೊಂದು ಪ್ರೀತಿಪಾತ್ರರ ಜೊತೆ ಕೆಲವೊಂದು ವಾದ ವಿವಾದಗಳಿಗೆ ಕಾರಣ ಆಗಬಹುದು. ಕೆಲವೊಂದು ಸಮಸ್ಯೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಸಮಸ್ಯೆಗಳಾಗ್ಬೋದು, ಅದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಒಂದು ಸ್ಥಳದಿಂದ ನೀವು ಯಾವುದೇ ಒಂದು ಬೇರೆ ಸ್ಥಳಕ್ಕೆ ಒಂದು ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರಯಾಣದಿಂದ ಒಂದಿಷ್ಟು ಆಯಾಸಗಳು, ಒಂದಿಷ್ಟು ಕಷ್ಟ, ಸ್ವಲ್ಪ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಆ ಪ್ರಯಾಣ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ಮನಸ್ಸಿನಲ್ಲಿ ಯಾವುದೇ ಒಂದು ಸಂದಿಗ್ಧತೆ ಉಳಿತಕ್ಕಂಥದ್ದು, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳು ಹಾಗೇ ಉಳಿದಿದೆ, ಅದು ಬರುವಂಥ ದಿನಗಳಲ್ಲಿ ಅದಕ್ಕೆ ಖಂಡಿತ ಉತ್ತರ ಸಿಗುತ್ತೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕಷ್ಟೇ. ಇನ್ನು ಸಾಯಂಕಾಲ ಒಂದಿಷ್ಟು ಉಚಿತ ಸಮಯ ನಿಮಗೆ ಸಿಗುತ್ತೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಸಮಯದ ದುರುಪಯೋಗ ಆಗಬಾರ್ದು, ಸದುಪಯೋಗ ಆಗುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಏನು ನಿಮ್ಮ ಆಸಕ್ತಿ ಏನಿರುತ್ತೆ ಅದು ಇನ್ನೊಂದಿಷ್ಟು ಮುಂದುವರಿಯುತ್ತದೆ. ನಿಮ್ಮದೇ ಆಗಿರತಕ್ಕಂಥ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇರುವಂಥದ್ದು, ಕೆಲವೊಂದು ಸಮಯ ಬಹಳಷ್ಟು ಆನಂದಮಯವಾಗಿರ್ತಕ್ಕಂಥದ್ದು ಇವತ್ತು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತಿನ ಅದೃಷ್ಟ ಸಂಖ್ಯೆ 2. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ನೋಡಿ, ಸ್ನೇಹ ಬಹಳಷ್ಟು ಆಳವಾಗಿರ್ತಕ್ಕಂಥದ್ದು, ಕೆಲವೊಂದು ಜನರಿಗೆ ಪ್ರೀತಿ ಪ್ರೇಮ ಅನ್ನುವಂತಹ ವಿಚಾರಕ್ಕೆ ಇಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಜ್ಞಾನ ಮತ್ತು ಅನುಭವವನ್ನು ಇತರರೊಂದಿಗೆ ಸ್ವಲ್ಪ ಹಂಚಿಕೊಂಡ್ರೆ ಬಹಳಷ್ಟು ಮನ್ನಣೆ ಗಳಿಸ್ತಕ್ಕಂಥದ್ದು, ಜ್ಞಾನಕ್ಕೆ ಬಹಳಷ್ಟು ಗೌರವ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸಮಸ್ಯೆಗಳಿಗೆ ಬಲುಬೇಗನೆ ಪರಿಹಾರ ಕಂಡುಹಿಡಿಯುವಂಥ ಸಾಮರ್ಥ್ಯ, ನಿಮ್ಮಲ್ಲಿ ಗುರುತಿಸುವಿಕೆ ಬಹಳಷ್ಟು ಚಾತುರ್ಯದಿಂದ ಇರತಕ್ಕಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಕೆಲವೊಂದು ಪರಸ್ಪರ ಜನಗಳ ಜೊತೆಯಲ್ಲಿ, ಕೆಲವೊಂದು ಭಾವನೆಗಳ ಜೊತೆಯಲ್ಲಿ ಸಂಪರ್ಕ ಇರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ನಿಮ್ಮ ಮಗುವಿನಂತಹ ಸ್ವಭಾವ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಭಾಳಷ್ಟು ಜನ ಇವತ್ತು ಲೈಕ್ ಮಾಡ್ತಾರೆ ನಿಮ್ಮ ಒಂದು ಮಾತುಗಾರಿಕೆ, ನಿಮ್ಮ ಬುದ್ಧಿವಂತಿಕೆಗೆ ಭಾಳಷ್ಟು ಸಹಕಾರ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಆದರೆ ಈ ಒಂದಿಷ್ಟು ಖರ್ಚು ಮಾಡುವಂತಹ ಮನರಂಜನೆ ಕೆಲಸಗಳಿಗೆ, ಒಂದಿಷ್ಟು ಎಲ್ಲೋ ಪ್ರಯಾಣ ಮಾಡೋದಾಗಿರ್ಬೋದು, ಏನೋ ವಸ್ತು ಖರೀದಿ ಮಾಡುವಂಥದ್ದಾಗಿರ್ಬೋದು, ಎಲ್ಲೋ ಹೊರಗಡೆ ಸಮಯ ಸಮಾರಂಭಗಳಿಗೆ ಹೋಗುವಂಥ ರೀತಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಕಡಿವಾಣ ಹಾಕುವಂಥದ್ದು ಒಳ್ಳೆಯದು. ಒಂದಿಷ್ಟು ಜನ ಈ ಫಿಲ್ಮ್ ನೋಡುವಂಥದ್ದು, ಥಿಯೇಟ್ರಿಗೆ ಹೋಗುವಂಥದ್ದು, ಎಲ್ಲ ಹೊರಗಡೆ ಹೋಗುವಂಥದ್ದು, ಈ ರೀತಿಯಾಗಿಯೂ ಕಂಡು ಬರ್ತಾ ಇರ್ತಕ್ಕಂಥದ್ದು, ಖರ್ಚಿನ ಮೇಲೆ ಕಡಿವಾಣ ಹಾಕಿ ಆಯಿತಾ. ಇನ್ನು ವೃಷಭ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಇವತ್ತು ಇಡೀ ದಿನ ಕುಟುಂಬಕ್ಕೆ ಸ್ವಲ್ಪ ಭಾಳಷ್ಟು ಗೌರವ ಕೊಡ್ತಕ್ಕಂಥದ್ದು, ಕುಟುಂಬದ ಯೋಜನೆಗಳಿಗೆ ಭಾಳಷ್ಟು ಮಾನ್ಯತೆಯನ್ನು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ನಿಜವಾದ ಪ್ರೀತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ನೀವೇನು ಒಂದು ಬಯಸ್ತೀರಿ ಅದು ಸಿಗುವಂತಹ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಉದ್ಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಜನರು ಇಂದು ಕೆಲಸದ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನೀವು ಬಯಸದೇ ಇದ್ದರೂ ಕೂಡ ಯಾವುದೇ ತಪ್ಪನ್ನು ಮಾಡಬಹುದು, ನಾನು ತಪ್ಪು ಮಾಡಲ್ಲ ಅನ್ನುವಂಥ ವಿಚಾರ ಇದ್ದರೂ ಕೂಡ ನಿಮಗೆ ಅರಿವಿಲ್ಲದಂತೆ ಕೆಲವೊಂದು ತಪ್ಪುಗಳು ನಡೆಯುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇನ್ನು ವ್ಯಾಪಾರಿಗಳಿಗೆ ಸಮಯ ಭಾಳ ಮುಖ್ಯ ಆಗುತ್ತೆ, ಹಾಗಾಗಿ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮಿತಿ ಇಲ್ಲದಂತಹ ಒಂದು ಸೃಜನಶೀಲತೆ ಮತ್ತು ಉತ್ಸಾಹ ನಿಮ್ಮನ್ನು ಮತ್ತೊಂದು ಅನುಕೂಲಕರವಾಗಿರತಕ್ಕಂಥ ದಿನಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆ ಇದೆ. ಇನ್ನು ವೈವಾಹಿಕ ಜೀವನ ಈ ದಿನದಲ್ಲಿ ಯಾವುದೇ ಒಂದು ರೋಮಾಂಚಕಾರಿಯಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ಹೊಂದಿರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಸುತ್ತಲಿರತಕ್ಕಂತಹ ಜನರು ನಿಮಗೆ ಬೆಂಬಲ ನೀಡತಕ್ಕಂಥದ್ರಿಂದ ಒಂದಿಷ್ಟು ಸಂತೋಷವಾಗಿರುವಂತಹ ಸಾಧ್ಯತೆ ಇದೆ. ಗಡಿಬಿಡಿಯ ನಿರ್ಧಾರಗಳನ್ನು ಕೈಗೊಳ್ಳದೇ ಇರತಕ್ಕಂಥದ್ದು, ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಏನೇ ಒಂದು ಮಾತು ಕೊಡೋದಾದರೂ ಕೂಡ
ಒಂದಿಷ್ಟು ಅಳದು ತೂಗಿ ಮಾತನ್ನು ಕೊಡುವಂಥದ್ದು ಒಳ್ಳೆಯದು. ಇವತ್ತಿನ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 8. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಒಂದಿಷ್ಟು ನಿಮ್ಮ ಫಲವನ್ನು ನೋಡೋದಾದರೆ, ನಿಮ್ಮ ಒಂದಿಷ್ಟು ಕೆಲಸಗಳು ದುರಾಸೆ ಇಲ್ಲದೆ ಪ್ರೀತಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ನಡೆಯುತ್ತೆ. ಅಂದರೆ ನಿಮ್ಮಲ್ಲಿ ಯಾವುದೇ ಒಂದು ಕಲ್ಮಶ ಇರಲ್ಲ. ಯಾವುದೇ ಒಂದು ಕೆಲಸ ಮಾಡಿದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಅಥವಾ ಇತರರ ಒಳ್ಳೆಯದಕ್ಕಾಗಿಯೇ ಭಾಳಷ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಆ ರೀತಿಯಾಗಿ ಇಟ್ಟುಕೊಂಡು ನೀವು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಒಂದಿಷ್ಟು ವ್ಯವಹಾರ ವಹಿವಾಟು ಮಾಡಬೇಕಾದ್ರೆ ಜಾಗರೂಕರಾಗಿ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಹೊಸ ಯೋಜನೆಗಳಿಗೆ ಮತ್ತು ವೆಚ್ಚಗಳನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಏನೇ ಒಂದು ಹೊಸ ಯೋಜನೆ ಇದ್ದರೂ ಒಂದಿಷ್ಟು ಮುಂದಾಗಿ ಇರುವಂಥದ್ದನ್ನು ಜಾಸ್ತಿ ಸ್ವಲ್ಪ ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರದ ವಿಷಯವನ್ನು ಪುನರಾವರ್ತಿಸ್ತಕ್ಕಂಥದ್ದು, ನಿಮಗೆ ಅದು ಸರಿ ಹೋಗೋದಿಲ್ಲ. ಯಾಕಂತಂದರೆ ಬೇಡ ಅನ್ನುವಂಥ ವಿಚಾರಕ್ಕೆ ಮತ್ತೆ ಪದೇ ಪದೇ ಅದೇ ಒಂದು ವಿಷಯ ಪ್ರಸ್ತಾಪ ಮಾಡುವಂಥದ್ದು ನಿಮಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದನ್ನು ಮಾಡಿ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದೆಷ್ಟು ಬಿಟ್ಟರೆ ಮತ್ತು ಬೇರೆ ಏನೇ ಒಂದು ಪ್ರಯೋಜನ ಸಿಗುವಂಥ ಸಾಧ್ಯತೆಯಿಲ್ಲ. ಇನ್ನು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಕೆಲವೊಂದು ಒತ್ತಡದಿಂದಾಗಿ ನಿಮ್ಮ ಸಂಗಾತಿಯ ಜೊತೆ, ನಿಮ್ಮ ಹೆಂಡತಿಯ ಜೊತೆಯೋ ನಿಮ್ಮ ಗಂಡನ ಜೊತೆಯೋ ಒಂದಿಷ್ಟು ಜಗಳ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಭರವಸೆ ಒಂದು ಸಮೃದ್ಧವಾಗಿರತಕ್ಕಂಥ ದಿನ, ಒಂದಿಷ್ಟು ಭರವಸೆ ಇರುತ್ತೆ. ಸೂಕ್ಷ್ಮವಾಗಿರತಕ್ಕಂಥ ಪರಿಮಳಯುಕ್ತ ಇನ್ನು ಒಂದು ಒಂಥರ ಮಧುರವಾಗಿರುತ್ತೆ ಇವತ್ತು ದಿನ ಅನ್ನುವಂಥದ್ದು ಕಂಡುಬರುತ್ತೆ. ಇನ್ನು ಸಂಪ್ರದಾಯಬದ್ಧವಾಗಿರತಕ್ಕಂತಹ ಕೆಲಸಗಳಲ್ಲಿ ಇವತ್ತು ತೊಡಗಿಸ್ಕೊಳ್ತಕ್ಕಂಥದ್ದು, ಇನ್ನು ಹೂಡಿಕೆ ಮಾಡೋದರಲ್ಲಿರ್ಬೋದು, ಹಣ ಗಳಿಸುವಂಥ ವಿಚಾರದಲ್ಲಿರ್ಬೋದು ಒಂದಿಷ್ಟು ಒಳ್ಳೆ ಭಾವನೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಕಟಕರ ಕ್ಷಮಿಸಿ, ಮಕರ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೋಡಿ, ಕೆಲವೊಂದು ವೃತ್ತಿಯಲ್ಲಿ ಕೆಲವೊಂದು ಕೌಶಲ್ಯಗಳನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಬಂದಿದೆ. ನೀವೇನು ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಇನ್ನೊಂದಿಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥದ್ದು, ನಿಮ್ಮ ಕೌಶಲ್ಯಗಳನ್ನು ಇನ್ನೊಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನೀವು ಬಯಸಿರ್ತಕ್ಕಂಥ ಫಲಿತಾಂಶ ನೀಡಲು ಇದು ಪ್ರಯತ್ನಗಳ ಮೇಲೆ ಗಮನ ಹರಿಸ್ಬೇಕು. ನೀವು ಪ್ರಯತ್ನ ಮಾಡದೆ ಸುಮ್ಮನೆ ಕುಂತರೆ ಯಾವ ಫಲನೂ ಸಿಗಲ್ಲ. ಜಾಸ್ತಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಅಸಡ್ಡ ಭಾವನೆ ಬಿಡಬೇಕಾಗತ್ತೆ. ಈ ದಿನ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಏನು ನಿಮಗಾಗಿ ಒಂದಿಷ್ಟು ಸಮಯ ಸಿಗುತ್ತೆ, ಆ ಸಮಯ ಸೂಕ್ತ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ವ್ಯಕ್ತಿತ್ವ ಸಕಾರಾತ್ಮಕವಾದಂತಹ ಬದಲಾವಣೆಗಳು ಕಂಡುಬರುತ್ತೆ ವ್ಯಕ್ತಿತ್ವದಲ್ಲಿ. ಇನ್ನು ನೀವು ಕೆಲವೊಂದು ಸುಂದರವಾಗಿರತಕ್ಕಂಥ ಪ್ರಣಯ ಭರಿತ ದಿನವನ್ನು ಇವತ್ತು ಹೊಂದಿರತಕ್ಕಂಥದ್ದು. ಆರೋಗ್ಯ ಸಮಸ್ಯೆಯನ್ನು ಕೂಡ ಅನುಭವಿಸ್ಬೋದು, ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಒಂದಿಷ್ಟು ಜನ ಆರೋಗ್ಯ ಸಮಸ್ಯೆಗಾಗಿ ಕೆಲಸಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು, ಒಂದಿಷ್ಟು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಆದರೂ ಕೂಡ ನಿಮ್ಮನ್ನು ಮೇಲೆತ್ತಲಿಕ್ಕೆ ಹಿಂದೆ ಹಿರಿಯರ ಒಂದು ಸಹಕಾರ ತುಂಬ ಚೆನ್ನಾಗಿರತಕ್ಕಂಥದ್ದು, ಅದು ನಿಮಗೆ ಟಾನಿಕಿನ ಥರ ಕೆಲಸ ಮಾಡ್ತಕ್ಕಂಥದ್ದು. ಇಂದು ಯಾವುದೇ ಒಂದು ವಿರುದ್ಧ ಲಿಂಗದ ವ್ಯಕ್ತಿಯ ಸಹಾಯ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆರ್ಥಿಕವಾಗಿಯೂ ಕೂಡ ಭಾಳಷ್ಟು ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಜನ ಪಾರ್ಟಿಗೋ, ಒಂದಿಷ್ಟು ಜನ ಮೋಜು ಮಸ್ತಿ ಈ ರೀತಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕೆಲವೊಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಮಾತಾಡಿಕೊಂಡು ಅರ್ಥ ಮಾಡಿಕೊಂಡು ಸರಿದೂಗಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಇನ್ನು ಯಾವುದೇ ವ್ಯಾಪಾರ ವಹಿವಾಟು ಕಾನೂನು ಬದ್ಧವಾಗಿರ್ತಕ್ಕಂಥ ಒಂದಿಷ್ಟು ಕಡತಗಳಿಗೆ, ಫೈಲ್ಗಳಿಗೆ ಅಥವಾ ಯಾರನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾಗಿ ಒಂದಿಷ್ಟು ಚಟುವಟಿಕೆಗಳು ನಡೆಯುವಂಥ ಸಾಧ್ಯತೆ ಇದೆ. ಇನ್ನೂ ಕೂಡ ನಿಮ್ಮ ಸಂಗಾತಿ ಇವತ್ತು ನಿಮಗೆ ಒಂದಿಷ್ಟು ಸಮಯ ಬಯಸ್ತಾರೆ, ನಿಮ್ಮಿಂದ ಒಂದಿಷ್ಟು ಸಮಯ ಸಿಗ್ಬೋದಾ ಅಥವಾ ಎಲ್ಲೋ ಹೊರಗಡೆ ಹೋಗೋಣ ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಇರುತ್ತೆ. ಇದರಿಂದಾಗಿ ಆದರೆ ಅವ್ರಿಗೆ ಏನಾಗುತ್ತೆ, ಸಮಯ ಬಯಸ್ತಾರೆ, ಸಮಯ ಸಿಗಲ್ಲ. ಅದರಿಂದ ಒಂದಿಷ್ಟು ಅಸಮಾಧಾನಗೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಏನು ತೊಂದರೆ ಇಲ್ಲ, ಸರಿ ಆಗುತ್ತೆ ಮುಂದೆ.
ಸ್ವಲ್ಪ ಮನಸ್ಥಿತಿಯಲ್ಲಿ ಗೊಂದಲ ಇದ್ದರೂ ಕೂಡ ಅದನ್ನು ಮಾತಾಡಿಕೊಂಡು ಸರಿ ಮಾಡಿಕೊಳ್ಳಿ. ಇನ್ನು ಆರೋಗ್ಯ ಕೂಡ ಸ್ವಲ್ಪ ಇತರರೊಂದಿಗೆ ಮಾತನಾಡುವಾಗ ಒಂದಿಷ್ಟು ಆಟ ಪಾಠ ಚಟುವಟಿಕೆ ಈ ರೀತಿಯಾಗಿ ಸ್ವಲ್ಪ ಬೆರೆತಾಗ, ಬೇರೆ ಜನಗಳ ಜೊತೆಯಲ್ಲಿ ಬೆರೆತಾಗ ಒಂದಿಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳು, ಒಂದು ಚೈತನ್ಯ ಅನ್ನುವಂಥದ್ದು ಕಂಡುಬರುತ್ತೆ. ಇನ್ನು ಈ ಕನ್ಯಾ ರಾಶಿಯ ಉದ್ಯಮಿಗಳು ಇಂದು ಸ್ವಲ್ಪ ಹಣ ಬೇರೆಯವ್ರ ಕಡೆ ಸಾಲ ಸಮುದಾಯ ಈ ರೀತಿ ಕೇಳುವಂತಹ ಸಾಧ್ಯತೆ ಇದೆ. ಒಂದಿಷ್ಟು ಜನ ಸಾಲ ಮರುಪಾವತಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಚೆನ್ನಾಗಿದೆ ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಫಲ ನೋಡೋದಾದರೆ, ನೋಡಿ, ದೀರ್ಘಕಾಲದ ಲಾಭಗಳಿಗೆ ಒಂದಿಷ್ಟು ಸ್ಟಾಕು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದನ್ನು ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇನ್ನು ಸ್ನೇಹಿತರೊಂದಿಗೆ ಸಂಜೆ ಇವತ್ತು ಆನಂದ ಹಾಗೂ ಒಂದಿಷ್ಟು ರಜಾ ದಿನದ ಉತ್ತಮ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರೀತಿಯ ಜೀವನ ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಕೆಲಸ ಮತ್ತು ನಿಮ್ಮ ಆದ್ಯತೆಗಳ ಮೇಲೆ ಬಹಳಷ್ಟು ನೀವು ಇವತ್ತು ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಅಗತ್ಯಗಳನ್ನು ಇಂದು ನೀವು ಖಂಡಿತವಾಗಿಯೂ ನಿಮಗಾಗಿ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಪ್ರಕಾರ ಸಮಯವನ್ನು ನೀವು ಬಳಸಿದ್ದೇ ಆದರೆ ನಿಮಗೆ ಮುಂದಿನ ಬರುವಂಥ ದಿನಗಳಲ್ಲಿ ಒಳ್ಳೆ ಒಳ್ಳೆ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇನ್ನು ಕೆಲವೊಂದು ಈ ಜಗಳಗಂಟ ನಡವಳಿಕೆ ನಿಮ್ಮಲ್ಲಿ ಒಂದಿಷ್ಟು ಏನಿದೆ ಗೊತ್ತಾ, ಈ ತುಲಾರಾಶಿಯವರಿಗೆ ಎಲ್ಲ ಸರಿಯಾಗಿರುತ್ತೆ, ಆದರೆ ನೀವು ಹೇಳುವಂಥದ್ದೇ ನಿಜ ಅನ್ನುವಂಥ ವಾದ ಇರುತ್ತಲ್ಲ, ಅದು ಬೇಡ. ಅದು ಯಾಕಂತಂದರೆ ಒಂದಿಷ್ಟು ಸಮಸ್ಯೆಗಳನ್ನು ತಂದೊಡ್ಡಬಹುದು. ಒಂದಿಷ್ಟು ಕೆಲವೊಂದು ವಿಚಾರಕ್ಕೆ ಕಾಂಪ್ರಮೈಸ್ ಆಗಿರುವಂಥದ್ದು ಬಹಳ ಒಳ್ಳೆಯದು. ನೀವು ಹೇಳಿದ್ದೇ ಸರಿ ಅನ್ನುವಂಥ ನಿರ್ಣಯಗಳು ಬೇಡ. ಇನ್ನು ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಇದರಿಂದ ಶಾಂತವಾಗುತ್ತೆ, ಇಲ್ಲಾಂತಂದರೆ ಮನಸ್ಸು ಕದಡುತ್ತೆ, ಏನಪ್ಪ ಈ ರೀತಿ ಆಯ್ತಲ್ಲ ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿ. ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 2. ಬನ್ನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಂದಿನ ಫಲ ನೋಡೋದಾದರೆ, ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಭೂಮಿ ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು ಒಪ್ಪಂದಗಳಿಗೆ ಸ್ವಲ್ಪ ಮಾಡಲಿಕ್ಕೆ ಯೋಚನೆ ಮಾಡ್ಬೋದು. ಇನ್ನು ಮನೋರಂಜನಾ ಯೋಜನೆಗಳಿಗೆ ಅನೇಕ ಸ್ವಲ್ಪ ಸಂಘಟಿಸುವಂತಹ ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಸಂಪರ್ಕಿಸುವಂತಹ ಸ್ಥಾನದಲ್ಲಿರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಬಿಡುವಿಲ್ಲದ ದಿನಚರಿ ನಂತರವೂ ಕೂಡ ನಿಮಗೆ ಕೆಲವೊಂದು ಸಮಯ ಸಿಗುತ್ತೆ ಸಾಯಂಕಾಲ. ನೀವು ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥದ್ದನ್ನು ಕಲಿತ್ಕೊಳ್ಳಿ. ಆಮೇಲೆ ಸ್ವಲ್ಪ ಭವಿಷ್ಯದ ದೃಷ್ಟಿಯಲ್ಲಿ ಭಾಳ ಒಳ್ಳೆ ಫಲ ಕೊಡುತ್ತೆ ಆ ಸಮಯ ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಇವತ್ತು ಸಾಯಂಕಾಲ, ಆಯಿತಾ. ಇನ್ನು ನಿಮ್ಮ ಸುತ್ತಲಿರುವಂಥ ಜನರು ಏನಾದರೂ ಮಾಡಿ ನಿಮ್ಮ ಜೀವನ ಸಂಗಾತಿ ಮತ್ತು ನಿಮ್ಮ ಜೊತೆ ಪ್ರೇಮದಲ್ಲಿ ಬೀಳುವಂತೆ ಮಾಡಬಹುದು. ನಿಮ್ಮ ಮಕ್ಕಳು ಅಥವಾ ನೆರೆಹೊರೆಯವರು ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಒಳ್ಳೆ ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಮಧುರವಾದಂಥ ಮಾತುಗಳನ್ನಾಡಿ ಹೊಂದಾಣಿಕೆ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇನ್ನು ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲಿಕ್ಕೆ ನೀವು ಕೆಲವು ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ಖರೀದಿಸಲು ಪ್ರಯತ್ನಿಸಿ. ಯಾಕಂತಂದರೆ ಅನಗತ್ಯವಾದಂಥ ವಸ್ತುಗಳು ಖರೀದಿ ಮಾಡಿದ್ದೆ ಆದರೆ ಸಹಜವಾಗಿ ಖರ್ಚಾಗುತ್ತೆ, ಖರ್ಚಿನ ಮೇಲೆ ಅಂಕುಶ ಹಾಕಲಿಕ್ಕೆ ಈ ಮಾತು ಹೇಳಿದ್ದು. ಇನ್ನು ಹಳೆಯ ಸಂಪರ್ಕಗಳು ಹಳೆಯ ಸ್ನೇಹಿತರು ಸಹಾಯ ಮಾಡತಕ್ಕಂಥದ್ದು. ಇನ್ನು ಕೆಲವೊಂದು ಪ್ರೀತಿಪಾತ್ರರ ಜೊತೆಯಲ್ಲಿಯೂ ಕೂಡ ಒಳ್ಳೆಯ ತಿಳುವಳಿಕೆ ಬರುವಂತಹ ಮಾತುಗಳನ್ನು ಆಡ್ತಕ್ಕಂಥದ್ದು. ನೀವು ಪ್ರಮುಖ ಭೂಮಿ ಒಪ್ಪಂದಗಳನ್ನು ಇವತ್ತು ಮಾಡುವಂಥ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆ 4. ವೀಕ್ಷಕರೇ, ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಇಂದಿನ ಫಲ ನೋಡೋದಾದರೆ, ಕೆಲಸದ ಪ್ರದೇಶದಲ್ಲಿ ನಿಮ್ಮ ಯಾವುದೇ ಒಂದು ಸ್ಪರ್ಧಿಗಳು ಇಂದು ನಿಮ್ಮನ್ನು ನಿಮ್ಮ ವಿರುದ್ಧವಾಗಿ ಸಂಚನ್ನು ರೂಪಿಸುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಗಮನ ಕೊಡಿ. ಬಹಳ ದಿನದಿಂದ ನಡೀತಾ ಇದೆ ಇದು. ನಿಮ್ಮ ಕೆಳವರ್ಗದವರು ಅಥವಾ ಮೇಲ್ವರ್ಗದವರು ಕೆಲಸದ ಸ್ಥಳದಲ್ಲಿ ಒಂದಿಷ್ಟು ನಿಮ್ಮ ವಿರುದ್ಧವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಗಮನ ಎಚ್ಚರಿಕೆ ವಹಿಸಿ. ಆದರೆ ಅವ್ರ ಜೊತೆ ಇದ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಆದ್ದರಿಂದ ನೀವು ಒಂದಿಷ್ಟು ಕಣ್ಣು ಕಿವಿ ಒಂದಿಷ್ಟು ತೆರೆದಿಡುವಂಥದ್ದು ಒಳ್ಳೆಯದು. ಏನು ನಡೀತಾ ಇದೆ ಸುತ್ತಮುತ್ತ ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ನೋಟ ವ್ಯಕ್ತಿತ್ವವನ್ನು ಸುಧಾರಿಸಲಿಕ್ಕೆ ಮಾಡಿರುವಂತಹ ಪ್ರಯತ್ನಗಳು ನಿಮಗೆ ಒಂದಿಷ್ಟು ತೃಪ್ತಿ ನೀಡುತ್ತೆ. ನೀವೇನು ಕೆಲಸ ಮಾಡಿರ್ತೀರಿ ಅದು ನಿಮಗೆ ಇವತ್ತು ತೃಪ್ತಿ ಕೊಡುತ್ತೆ. ನಿಮ್ಮ ಸಂಗಾತಿಯು ಕೂಡ ಅನುದ್ದೇಶಪೂರ್ವಕವಾಗಿ
ಅಸಾಧಾರಣವಾದದ್ದೇನಾದರೂ ಮಾಡುವಂತಹ ಸಾಧ್ಯತೆ ಇದೆ. ಇದು ನಿಜವಾಗಿಯೂ ನಿಮಗೆ ಮರೆಯಲಾಗದಂತಿರುತ್ತೆ. ಏನೋ ಒಂದು ಉದ್ದೇಶನೇ ಇಲ್ಲದೆ ಏನೋ ಒಂದು ಒಳ್ಳೆಯದನ್ನು ಮಾಡಿರ್ತಾರೆ, ಅದು ನಿಮ್ಗೆ ಮರೆಯಲಾರದಂಥದ್ದಾಗುತ್ತೆ. ಇನ್ನು ಸೃಜನಶೀಲ ಕೆಲಸ ನಿಮ್ಮನ್ನು ಶಾಂತವಾಗಿರಿಸುತ್ತೆ. ಇನ್ನು ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದಿರಿ. ಯಾವುದೇ ಹಣಕಾಸು ವ್ಯವಹಾರ ಮಾಡಿದರೂ ಕೂಡ ಹುಷಾರಾಗಿರುವಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳ ಚಿಂತೆಯನ್ನು ಬೆಂಬಲಿಸ್ತಕ್ಕಂಥದ್ದು ಬಹಳ ಅಗತ್ಯ. ಅವ್ರಿಗೇನು ಅವಶ್ಯಕತೆ ಇದೆ ಅನ್ನುವಂಥದ್ರ ಕಡೆ ಒಂದಿಷ್ಟು ಸಮಯವನ್ನು ಕೊಡ್ತಕ್ಕಂಥದ್ದು, ನೀವು ಒಂದಿಷ್ಟು ಪ್ರಣಯದ ಭಾವನೆಯಲ್ಲಿರ್ತಕ್ಕಂಥದ್ದು, ಇನ್ನು ನಿಮ್ಮ ಪ್ರೀತಿಪಾತ್ರರಿಗೂ ಬಹಳಷ್ಟು ಸಂತೋಷವನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಧನಸ್ಸು ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 1. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಂದಿನ ಫಲ, ಕುಟುಂಬದ ಪರಿಸ್ಥಿತಿ ಇಂದು ನೀವು ಯೋಚಿಸ್ತಕ್ಕಂಥ ಹಾಗೆ ಇರಲ್ಲ, ಕೆಲವೊಂದು ಗೊಂದಲಗಳಿರುತ್ತೆ. ಇಂದು ಮನೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ಒಂದಿಷ್ಟು ಅಪಶ್ರುತಿ ಉಂಟಾಗುತ್ತೆ, ಕೆಲವೊಂದು ಕಲಹಗಳು ಉಂಟಾಗ್ಬೋದು, ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಅಂಥ ಪರಿಸ್ಥಿತಿಯನ್ನು ನೀವು ಸರಿಯಾಗಿ ನಿಯಂತ್ರಿಸಿ ನಿಮ್ಮ ಹಿಡಿತದಲ್ಲಿಟ್ಟುಕೊಂಡು ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಆಮೇಲೆ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳು ಎಂದಿಗೂ ಕೂಡ ಸ್ವಲ್ಪ ಉತ್ತಮವಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಸಹಪಾಠಿಗಳು ಅಥವಾ ಸ್ನೇಹಿತರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ಸಮಯದ ಸೌಂದರ್ಯವನ್ನು ಅರ್ಥ ಮಾಡಿಕೊಂಡು ಇಂದು ನೀವು ಕೆಲಸ ಮಾಡಿದರೆ ಬಹಳಷ್ಟು ಒಂದು ಒಳ್ಳೆಯ ಫಲ ಸಿಗಬಹುದು. ಹಾಗಾಗಿ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನು ನೀವು ಸ್ವಲ್ಪ ಜೀವನ ಸಂಗಾತಿಯ ಜೊತೆ ಕೆಲವೊಂದು ಅಚ್ಚುಮೆಚ್ಚಿನ ಸ್ವಲ್ಪ ಕಾಳಜಿ ಮಾಡ್ತೀರಿ, ಭಾಳಷ್ಟು ಪ್ರೀತಿ ಮಾಡುವಂಥದ್ದು, ಕೇರ್ ಮಾಡುವಂಥದ್ದು ಅವ್ರ ಬಗ್ಗೆ, ಈ ರೀತಿ ಇರುತ್ತೆ. ಇನ್ನು ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗಿರ್ತೀರಿ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ವಾತಾವರಣ ಇರುತ್ತೆ. ಆದ್ದರಿಂದ ನೀವು ಕೆಲವೊಂದು ನೋವಿಗೀಡಾಗುವಂಥ ಸಂದರ್ಭಗಳಿಂದ ಒಂದಿಷ್ಟು ದೂರ ಇರುವಂಥದ್ದು ಒಳ್ಳೆಯದು. ನಿಮ್ಮ ಸೃಜನಶೀಲವಾಗಿರ್ತಕ್ಕಂಥ ಪ್ರತಿಭೆ ಸರಿಯಾಗಿ ಬಳಸ್ಕೊಂಡ್ರೆ ಅದ್ಭುತವಾಗಿರತಕ್ಕಂಥ ಲಾಭದಾಯಕ ದಿನ ಅಂತ ಹೇಳ್ಬೋದು. ಆಯಿತಾ? ಇನ್ನು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತಿನ ಫಲ ನೋಡೋದಾದರೆ, ವಿದೇಶಿ ಸಂಪರ್ಕಗಳನ್ನು ಹೊಂದಿರತಕ್ಕಂಥ ವ್ಯಾಪಾರಿಗಳಿಗೆ ಇದು ಬಹಳಷ್ಟು ಹಣದ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವೇನಾದರೂ ವಿದೇಶದಲ್ಲಿ ವ್ಯಾಪಾರ ವಹಿವಾಟು ಈ ರೀತಿ ಮಾಡ್ತಾ ಇದ್ದರೆ ಒಂದಿಷ್ಟು ಹಣಕಾಸಿನ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡು ನಡೀತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಂದರೆ ಭಾಳಷ್ಟು ಆಕರ್ಷಣೆಯಾಗಿದೆ ಇವತ್ತು. ಹೊಸ ಸ್ನೇಹಿತರನ್ನು ಗಮನ ಸೆಳೆಯುತ್ತೆ. ಇನ್ನು ಪ್ರೀತಿಪಾತ್ರರು ಕೂಡ ಕೆಲವೊಂದು ನಿಮ್ಮ ಭಾವನೆಗಳನ್ನು ಇವತ್ತು ಅರ್ಥ ಮಾಡಿಕೊಳ್ತಾರೆ. ಹೊಸ ಕಷ್ಟಕರವೆಂದು ತೋರ್ತಕ್ಕಂತಹ ಸಮಸ್ಯೆಗಳನ್ನು ಕೂಡ ಇವತ್ತು ನೀವು ಪರಿಹರಿಸುವಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಭಾಳ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಂದು ಮಾಡುವಂತಹ ಸ್ವಯಂ ಕೆಲಸದ ಏನು ನಿಮ್ಮ ಸ್ವತಃ ಕೆಲಸ ಇರುತ್ತೆ ಅದು ಬೇರೆ ಬೇರೆ ಜನ ನಿಮ್ಗೆ ಸಹಾಯ ಮಾಡಿ ಅದು ಇನ್ನೂ ಈಸಿಯಾಗಿ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಮಾತಾಡ್ಕೊಳ್ಳಿ. ಇನ್ನೂ ನಿಮ್ಮ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಮನೆಯಲ್ಲಿ ಮಾತಾಡಿಕೊಂಡು ಸರಿ ಮಾಡಿಕೊಳ್ಳಿ, ಅಥವಾ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕೋಪ ಸಣ್ಣದಿದ್ದು ಕಡ್ಡಿನೇ ಗುಡ್ಡ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೋಪದ ಮೇಲೆ ಒಂದಿಷ್ಟು ನಿಯಂತ್ರಣ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬದ ಸದಸ್ಯರ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಅಂತೂ ಆಗುತ್ತೆ ನಿಮ್ಮ ಕೋಪ. ಹಾಗಾಗಿ ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಇನ್ನು ನೀವು ಒಂದಿಷ್ಟು ಅದೃಷ್ಟಶಾಲಿಗಳಿದ್ದೀರಿ, ಬಟ್ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು ಅಷ್ಟೇ. ಆಯಿತಾ? ಕೋಪವನ್ನು ನೀವು ಬಿಟ್ಟು ಬಿಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7. ವೀಕ್ಷಕರೇ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇಂದಿನ ಫಲ ಯಾವ ರೀತಿ ಇದೆ ಅಂತಂದರೆ, ಭಾಳಷ್ಟು ಇವತ್ತು ಬಹಳ ಉತ್ತಮವಾಗಿರುವಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತದೆ. ನೀವು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದರೆ ಅದಕ್ಕೆ ಕೆಲವೊಂದು ಟೀಕೆಗಳು ಜಾಸ್ತಿ ಇರತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಸ್ತುತ ಸನ್ನಿವೇಶಕ್ಕೆ ಹೊಂದಾಣಿಕೆ ಆಗೋದ್ರ ನೀವು ನಿರ್ಣಯ ಕೈಗೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ನಿರೀಕ್ಷೆಗಳನ್ನು ಮೀರಿ ನಿಮಗೆ ಇವತ್ತು ಆದಾಯ ಸಿಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ವೈವಾಹಿಕ ಜೀವನ ಕೂಡ ಉತ್ತಮವಾಗಿರತಕ್ಕಂಥ ದಿನ. ಆಯಿತಾ? ಇನ್ನು ನಿಮ್ಮ ಮೇಲೆ ಬಹಳಷ್ಟು ಅವಲಂಬಿತರಾಗಿರ್ತಕ್ಕಂತಹ ಕೆಲವೊಂದು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಮಾನಸಿಕವಾಗಿ ನೀವು ಸ್ಪಷ್ಟತೆ ಭಾಳ ಅಗತ್ಯವಾಗಿದೆ. ನೀವು ಏನೇ ಒಂದು ತೀರ್ಮಾನ ತೊಗೊಂಡ್ರೂ ನಿಮಗೆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಒಂದಿಷ್ಟು ಜನ ಇದ್ದಾರೆ. ಹಾಗಾಗಿ ನೀವು ಯೋಚನೆ ಮಾಡಿಕೊಂಡು ನಿರ್ಧಾರ ತೊಗೊಳ್ಳೋದು ಒಳ್ಳೆಯದು. ಇನ್ನು ದೀರ್ಘಕಾಲದ ಒಂದಿಷ್ಟು ಬಾಕಿ ಇರುವಂತಹ ಕೆಲಸಗಳು ಕೊನೆಗೂ ಇವತ್ತು ಆಗುತ್ತೆ.
ಒಂದಿಷ್ಟು ಬಾಕಿ ಇರುವಂಥ ದುಡ್ಡು ಕೂಡ ಬಂದರೂ ಬರಬಹುದು. ಇನ್ನು ಸ್ನೇಹಿತರೊಂದಿಗೆ ಸಂಜೆ ಒಂದಿಷ್ಟು ಆನಂದಕರವಾಗಿರತಕ್ಕಂತಹ ಸಮಯವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ ಮೀನರಾಶಿಯವ್ರದ್ದು ಇವತ್ತಿನ ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, 12 ರಾಶಿಯ ಒಂದು ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ರಿ. ನಿರಂತರವಾದಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.